ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯಂತೆ ಬೈಲಹೊಂಗಲ ನಗರದಲ್ಲಿ ನಿನ್ನೆ ದಿನ ನಾಗರಿಕರು ಮನೆಯಂಗಳದಲ್ಲಿ ವಿವಿಧ ಬಗೆಯ ರಂಗವಲ್ಲಿ ಬಿಡಿಸಿ ದೀಪವನ್ನು ಹಚ್ಚುವ ಮೂಲಕ ಕೊರೋನಾ ನಮ್ಮ ದೇಶ ಬಿಟ್ಟು ತೊಲಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಈ ದಿನದ ಪ್ರಧಾನಿಯವರ ಮನವಿಯ ಹಿಂದಿರುವ ಮಹತ್ವವನ್ನು ತಿಳಿಸಿದ ಬೈಲಹೊಂಗಲ ನಗರದ ವೇದಮೂರ್ತಿ ಮಹಂತಯ್ಯ ತೆಗ್ಗಿನಮಠ ಶಾಸ್ತ್ರಿಗಳು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸ್ತ್ರಿಗಳು ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರದೆ ಮನೆಯಲ್ಲಿಯೇ ಇರಬೇಕೆಂದು ಬೈಲಹೊಂಗಲದ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಿವಸ ಮೋದಿಯವರ ಆದೇಶದಂತೆ ದೀಪ ಹಚ್ಚುವ ಕಾರ್ಯವನ್ನು ಯಶಸ್ವಿಯಾಗಿ ಬೈಲಹೊಂಗಲ ನಗರದ ಜನತೆಯು ಯಶಸ್ವಿಯಾಗಿ ಪೂರೈಸಿದ್ದು, ಇದರ ಹಿಂದಿನ ರಹಸ್ಯವೇನೆಂದರೆ ಈ ಥರ ರೋಗಗಳು ಇಂದು ಎಷ್ಟೋ ಬಂದು ಹೋದಾಗ ಒಂದು ವಿಶೇಷ ಏನಂತಂದರೆ ಒಂದು ನಂಬಿಕೆಯ ವಿಶ್ವಾಸ ಮತ್ತು ಈ ವರ್ಷದ ಗ್ರಹಗತಿಗಳ ಪ್ರಕಾರ ಕುಜದೃಷ್ಟಿ ಸೂರ್ಯದೃಷ್ಟಿ ನಮ್ಮ ಮೇಲೆ ಬಿದ್ದಿರುವುದರಿಂದ ಈ ರೋಗಗಳು ಅನ್ವಯಿಸುತ್ತದೆ. ಆ ಕಾರಣ ಇದು ಹೋಗಲಾಡಿಸುವ ಉದ್ದೇಶದಿಂದ ಈ ದೀಪವನ್ನು ಹಚ್ಚುವ ಒಂದು ಉದ್ದೇಶ ದೀಪ ಹಚ್ಚುವ ಅವರು ಜ್ಯೋತಿಷಿಗಳ ಒಂದು ಮಾರ್ಗದರ್ಶನದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇದು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಮತ್ತು ರೋಗವನ್ನು ಹೋಗಲಾಡಿಸುವುದಕ್ಕೆ ಇದೊಂದೇ ಮದ್ದು ಮತ್ತು ಯಾವುದೇ ದೇವರ ಪೂಜೆ ಹವನ ಮಾಡೋದರಿಂದ ಯಾವುದೇ ರೋಗಗಳು ನಿವಾರಣೆ ಆಗುವುದಿಲ್ಲ. ನಾವು ಇದು ಮತ್ತು ಇದಕ್ಕೆ ಯಾವುದೇ ಥರದ ಮದ್ದು ಇಲ್ಲ ದೇಶದಿಂದ ಮೋದಿಜಿಯವರು ಹೇಳಿದ್ದಾರೆ. ಅವರ ಎಲ್ಲ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳು. ಸರ್ಕಾರ ನೋಡಿರಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಇದೆ, ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ. ಮೊದಲೇ ಮಾತು ನಾವು ಹೇಳುವುದೇನೆಂದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದರೆ ಎಲ್ಲ ದೇಶಗಳನ್ನು ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಮಾಡುವಂಥ ಸೇವೆ ಯಾವ ದೇಶದಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಡಾಕ್ಟರ್ ಆಗಲಿ, ನರ್ಸ್ಗಳಾಗಲಿ, ಆಶಾಗಳಾಗಲಿ ಒಂದು ರೋಗವನ್ನು ಹೋಗಲಾಡಿಸುವ ಕರ್ತವ್ಯದಲ್ಲಿ ನಿರಂತರವಾಗಿದ್ದಾರೆ. ಇದಕ್ಕೆ ನಾವು ಅವರಿಗೆ ಸ್ಪಂದಿಸಬೇಕು. ಯಾಕಂದರೆ ಇದು ಒಬ್ಬರಿಂದ ಆಗುವ ಸಾಧ್ಯವಲ್ಲ, ಇಡೀ ನಮ್ಮ ಬೈಲಹೊಂಗಲ ಜನತೆ ಇದಕ್ಕೆ ಸ್ಪಂದನೆ ಕೊಡಬೇಕು. ಯಾಕಂದರೆ ನಾವು ಎಷ್ಟು ಮನೆಯಲ್ಲಿರ್ತೇವೆ, ನಾವು ಮನೆಯಲ್ಲಿರುವುದರಿಂದ ಈ ರೋಗವು ತನ್ನಿಂತಾನೇ ಹೋಗುತ್ತದೆ. ಆದ ಕಾರಣ ಎಲ್ಲರೂ ಮನೆಯಲ್ಲೇ ಇನ್ನೇನು ಕೆಲವೇ ದಿನ 14ನೇ ತಾರೀಕು ಅಲ್ಲಿವರೆಗೂ ದಯವಿಟ್ಟು ಯಾರು ಅತ್ತಿತ್ತ ಅಡ್ಡಾಡಬೇಡಿ, ಮನೆಯಲ್ಲೇ ಇರಿ ಮತ್ತು ಸರ್ಕಾರ ಹೇಳಿದಂತೆ ಅವರ ಸರ್ಕಾರನೇ ಆದೇಶದಂತೆ ಎಲ್ಲರೂ ಪಾಲನೆಯನ್ನು ಮಾಡಿ. ಆ ಉದ್ದೇಶ ಅವರು ಏನೇ ಆಗಲಿ ಸರ್ಕಾರ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇದೆ, ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲರೂ ದಯವಿಟ್ಟು ಸರ್ಕಾರ ಆದೇಶವನ್ನು ಪಾಲಿಸಿ.